ಏನ್ರಿ ದಮ್ಮನ್ನ ಡೆಲ್ಲಿಯಲ್ಲಿ ತೋರಿಸೋದು? ಇಡೀ ದೇಶದಲ್ಲಿ ಬಿಜೆಪಿ ಅಂತ ಏನನ್ನೋದನ್ನ ವಿಶ್ವಕ್ಕೆ ಬಿಜೆಪಿ ಮೋದಿಯವರ ಆಡಳಿತ ವೈಖರಿ ಏನು, ದೇಶಭಕ್ತಿ ಅಂದರೆ ಏನು, ದೇಶವನ್ನು ಅಭಿವೃದ್ಧಿ ಮಾಡೋಕ್ಕೆ ಯಾವ ರೀತಿ ದೇಶವನ್ನು ಮುನ್ನಡೆಸಬೇಕು ಅನ್ನೋದನ್ನು ನಾವು 5 ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆಯನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಡೋ ಮುಖಾಂತರ ವಿಶ್ವ ದಾಖಲೆಯನ್ನು ಬರಿತಾ ಇದ್ದೀವಿ. ಅದನ್ನು ಕಾಂಗ್ರೆಸ್ ಅವ್ರು ಮಾತಾಡಲಿ. ಇವತ್ತು ಏನು ಕಾಂಗ್ರೆಸ್ನವರು ತನ್ನ ಹಳೆಯ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಏನು ಗ್ಯಾರಂಟಿಗಳ ಮುಖಾಂತರ ಅಧಿಕಾರಕ್ಕೆ ತಂದಿದ್ದಾರೆ, ಆ ಗ್ಯಾರಂಟಿಗಳನ್ನು ಜಾರಿಗೆ ತರೋದಕ್ಕೆ ಆಗದೇನೆ ಏನು ಇವತ್ತು ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಅದು ಭಾಳ ದಿನ ಉಳಿಯೋದಿಲ್ಲ, ಭಾಳಷ್ಟು ಬೇಗ ಇಡೀ ಕಾಂಗ್ರೆಸ್ನವ್ರು ಬೀದಿಗೆ ಬರ್ತಾರೆ. ಇವತ್ತೇನು ಅಕ್ಕಿ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ, ಏನು ನಮ್ಮ ಪರ್ಮಿಷನ್ ಕೇಳ್ಕೊಂಡು ಅಕ್ಕಿ ಕೊಡ್ತಾ ಇದ್ದೇವರು? ಯಾವತ್ತೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 5 ಕೆಜಿಗೆ ಅಕ್ಕಿ ಕೊಟ್ಟಿದ್ದೀರಾ? ನಾವು ಕೊಟ್ಟಂಥ 5 ಕೆಜಿ ಕೇಂದ್ರ ಸರ್ಕಾರ ಕೊಟ್ಟಂಥ 5 ಕೆಜಿಗೆ 2 ಕೆಜಿ ಕೊಟ್ಬಿಟ್ಟಿದ್ದೇನೆ. ಇವು ಮನೆಯಿಂದ ಕೊಟ್ಟಂಗೆ ಆಟ ಆಡ್ತಾ ಇದ್ದಾರೆ, ಮನೆಯಿಂದ ಯಾರು ಕೊಡೋದಿಲ್ಲರಿ. ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಾವು ಮುಂದುವರಿಸ್ತಾ ಯಾರು ದೇಶದ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿ ಮತ್ತು ಇತ್ತೀಚಿನ ವಿಶ್ವದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಲ್ಲಿ ಯಾರು ಹೆಜ್ಜೆಗೆ ಹೆಜ್ಜೆ ಹಾಕಿ ದೇಶವನ್ನು ಮುನ್ನಡೆಸ್ತಾರೋ ಅವನು ನಿಜವಾದ ದೇಶಭಕ್ತ. ಅಧಿಕಾರಕ್ಕಾಗಿ ಪುಕ್ಸೆಟ್ಟಿಗೆಯನ್ನು ಕೊಟ್ಟು ನಾನು ಅಧಿಕಾರ ಪಡಿತೀನಿ, ದೇಶವನ್ನು ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡ್ತೀನಿ ಅನ್ನೋದೆಲ್ಲ ರಾಜಕಾರಣ ಮತ್ತು ಆಡಳಿತ ವ್ಯವಸ್ಥೆಯನ್ನು ದೇಶವನ್ನು ಅಭಿವೃದ್ಧಿ ಮಾಡೋದು ಭಾಳಷ್ಟು ಬೇಗ ಕಾಂಗ್ರೆಸ್ನವರ ಈ ಉಸಿಗೆ ಭರವಸೆಗಳು ಬೀದಿಗೆ ಬರ್ತದೆ ಅಂತ ವಿಶ್ವಾಸ ನನಗಿದೆ. ಬಹುಶಃ ನಾವು ಇಡೀ ದೇಶ ಪ್ರಜ್ಞಾವಂತ ಸಮಾಜ ಯೋಚನೆ ಮಾಡಬೇಕು, ಪ್ರಜ್ಞಾವಂತ ಕ್ರಿಶ್ಚಿಯನ್ ಸಮಾಜನೂ ಯೋಚನೆ ಮಾಡಬೇಕು, ಪ್ರಜ್ಞಾವಂತ ಮುಸ್ಲಿಮರು ಯೋಚನೆ ಮಾಡಬೇಕು, ಅಲ್ಪಸಂಖ್ಯಾತರು ಯೋಚನೆ ಮಾಡಬೇಕು, ಪ್ರಜ್ಞಾವಂತ ಹಿಂದೂಗಳಿಗೆ ಯೋಚನೆ ಮಾಡಬೇಕು, ಮತ್ತು ನಮ್ಮ ಬಲವಂತವಾಗಿ ಏನು ಕನ್ವೆನ್ಷನ್ ಮಾಡ್ತಾರೆ ಅದನ್ನು ನಾವು ವಿರೋಧ ಮಾಡಿದ್ದೀವಿ. ಇವತ್ತು ವಿರೋಧ ಮಾಡ್ತೀವಿ, ನಾಳೆನೂ ವಿರೋಧ ಮಾಡ್ತೀವಿ. ಬಲವಂತದ ಕನ್ವರ್ಷನ್ಗಳನ್ನು ಈ ದೇಶದ ಯಾವುದೇ ಮೂಲೆಯಲ್ಲಿ ಆಗ್ಬೋದು, ವಿಶ್ವದ ಯಾವುದೇ ಮೂಲೆಯಲ್ಲಿ ಆಗ್ಬೋದು, ಆ ದಿಕ್ಕಿನಲ್ಲಿ BJP ಆ ಒಂದು ಬಲವಂತದ ಏನು ಕನ್ವರ್ಷನ್ ಬಗ್ಗೆ ನಾವಿದ್ದೀವಿ. ಸರ್, ಕಳೆದ ಬಾರಿ ಅತಿ ಹೆಚ್ಚು MPA ಲೋಕಸಭಾ ಚುನಾವಣೆ BJP ಗೆದ್ದಿತ್ತು, ಆದರೆ ಈ ಬಾರಿ ಎಲ್ಲೋ ಒಂದು ಕಡೆ ಒಡೆತ ಬೀಳುತ್ತಾ BJP ಕರ್ನಾಟಕದಲ್ಲಿ ಅಂತ ಕಾಂಗ್ರೆಸ್ ಅಧಿಕಾರ ಹಿಡಿಯುತ್ತೆ, ನಾವೇ ಲೋಕಸಭೆಯಲ್ಲಿ ಸಹ ಅಂತ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚು ಸ್ಥಾನ ಗೆಲ್ತೀರಾ? ಹಿಂದಿನ ಇತಿಹಾಸಗಳನ್ನು ನೋಡಿ, ಪಾರ್ಲಿಮೆಂಟ್ ಚುನಾವಣೆಗಳ ಮತಯಾಚನೆ ಮತ ವಿಭಜನೆಗಳು ಮತ್ತು ರಾಜ್ಯಸಭೆ ರಾಜ್ಯಕ್ಕೆ ಚುನಾವಣೆಗಳಿಗಾದಂಥ ಮತದ ವಿಭಜನೆಗಳನ್ನು ನೋಡಿದಾಗ ಎಲ್ಲೆಲ್ಲಿ BJP ಇರಲಿಲ್ಲ ಅಲ್ಲಿ BJP ಲೇಟ್ ಬಂದಿದ್ದೇವೆ. ಹಿಂದಿನ ಇತಿಹಾಸಗಳನ್ನು ನೋಡಿದ್ರೆ 25-30 ವರ್ಷಗಳಲ್ಲಿ BJP ಆಡಳಿತ, ಮೋದಿಯವರ ಆಡಳಿತ, ಅಟಲ್ಜಿಯವರ ಆಡಳಿತ ಇದ್ದಾಗ, ಲೋಕಸಭಾ ಚುನಾವಣೆ ಬಂದಾಗ, ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಕಾಂಗ್ರೆಸ್ ಇಲ್ಲದೇ ಇರುವ ಜಾಗದಲ್ಲಿ ಸಹ BJP ಲೀಡ್ ಬಂದಿದೆ. ಈ ಇತಿಹಾಸ ಮರುಕಳಿಸ್ತಂತ ವಿಶ್ವಾಸ ನನಗಿದೆ. ಸರ್, ಮೊನ್ನೆ BJP ಚುನಾವಣೆ BJP ಕಚೇರಿ ಸಜ್ಜವನ್ನು ಕಾಣಿಸಿಕೊಂಡು ಟೀಕೆಗಳಿಗೆ ಒಳಗಾಗ್ತಿದೆ, ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? BJP ಇವತ್ತು ಚರ್ಚೆ ಅಲ್ವಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ರಾಜ್ಯ ಎಲ್ಲಿ ಆಡಳಿತ ಮಾಡ್ತದೋ ಆ ರಾಜ್ಯ ಕೇಂದ್ರದಲ್ಲಿ ಕಾಂಗ್ರೆಸ್ಸನ್ನು ಆಡಳಿತವನ್ನು ಬಿಗಿ ಮಾಡಿಸೋಕ್ಕೆ ಭವಿಷ್ಯ ಚುನಾವಣೆ ನಡೆಸೋದಕ್ಕೆ ATM ಮಾಡಿಕೊಂಡಿದ್ದರು. ATM ಆಗೋದಕ್ಕೆ ಏನೇನು ಲಕ್ಷಣಗಳು ಕಾಣಿಸ್ಬೇಕು ಅದು ಕಾಣಿಸ್ತಾ ಇದೆ. ನಾನು ಕುಮಾರಸ್ವಾಮಿ ಸರ್, ನಿಮ್ಮನ್ನೇ ಉದಾಹರಣೆ, BJP ಅವರು ಉದಾಹರಣೆ ಕೊಡ್ತಾರೆ, BJP ಅವರು ಇದೇ ರೀತಿ ಮಾಡಿ ಮಾಡಿ ಮನೆಗೆ ಹೋಗಿದ್ದಾರೆ, ಕಾಂಗ್ರೆಸ್ ಅವರು ಮುಂದೆ ಹೋಗ್ತಾರೆ? ನಾವು ಯಾವತ್ತೂ BJP ಅವರು, BJP ಸಂಘಟನೆ, BJP ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ.